ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಹೇಳ್ಕೊಡ್ತಾ ಇರೋದು ಸಿಂಪಲ್ ಆಗಿ ಮಾಡ್ಕೊಳ್ಳೋಂಥ ದಾಲ್ ರೆಸಿಪಿ. ತುಂಬ ಬೇಗ ರೆಡಿ ಆಗುತ್ತೆ, ಒಂದು 10-15 ನಿಮಿಷದೊಳಗೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇದು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ನೋಡೋಣ. ಮೊದಲು ಒಂದು ಕುಕ್ಕರ್ಗೆ 1.5 ಲೋಟದಷ್ಟು ತೊಗರಿಬೇಳೆ ಹಾಕ್ಕೊಳ್ಳಿ. ನಾನು ಸಣ್ಣ ಲೋಟದಲ್ಲಿ 1.5 ಲೋಟ ತೊಗೊಂಡಿದ್ದೀನಿ. ಇದನ್ನಿವಾಗ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಳ್ಳಿ. ಇದಕ್ಕಿವಾಗ ಮೊದಲು 2 ಹಸಿರುಮೆಣಸಿನ್ಕಾಯಿ. ಹಸಿರುಮೆಣಸಿನ್ಕಾಯಿ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ಯಾಕಂದರೆ ನೀರಲ್ಲಿ ಹಸಿರುಮೆಣಸಿನ್ಕಾಯಿ ಕುದ್ದಾಗ ಸ್ವಲ್ಪ ಖಾರ ಜಾಸ್ತಿ ಆಗುತ್ತೆ. ಒಗ್ಗರಣೆಗೆ ಜಾಸ್ತಿ ಹಾಕೋಬೇಕು. ಈ ಥರ ಡೈರೆಕ್ಟಾಗಿ ನೀರಲ್ಲಿ ಕುದಿಸ್ತೀರ ಅಂದರೆ ಹಸಿರುಮೆಣಸಿನ್ಕಾಯಿ ಯಾವಾಗಲೂ ಕಮ್ಮಿ ಹಾಕೋಬೇಕು. ಒಂದು ದೊಡ್ಡದು ಈರುಳ್ಳಿ ತೊಗೊಂಡಿದ್ದೀನಿ, ಸಣ್ಣದಾದರೆ 2 ತೊಗೊಳ್ಳಿ. ಮತ್ತು 1 ಟೊಮ್ಯಾಟೊ ಹಣ್ಣು ಸಣ್ಣದಾಗಿ ಹೆಚ್ಕೊಂಡು ತೊಗೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, 1 ½ ಸ್ಪೂನಷ್ಟು ಅರಿಶಿನದ ಪುಡಿ. ರುಚಿಗೆ ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ಳಿ. ಇವಾಗ ಇದಕ್ಕೆ ನಾನು ದೊಡ್ಡ ಲೋಟದಲ್ಲಿ 3 ಲೋಟದಷ್ಟು ನೀರು ಹಾಕೋತಾ ಇದ್ದೀನಿ. ಇವಾಗ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಗ್ಯಾಸ್ ಸ್ಟವ್ ಆನ್ ಮಾಡಿಬಿಟ್ಟು ನೀವು 4-5 ವಿಷಲ್ ತೊಗೊಳ್ಳಿ. ಬೇಳೆ ಪೂರ ಬೇಯಬೇಕು. ಒಂದು ಪ್ಯಾನ್ಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಮತ್ತು 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಬೇಡ ಅಂದರೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಇಲ್ಲ ಬರೀ ತುಪ್ಪದಲ್ಲೂ ಈ ಒಗ್ಗರಣೆ ಮಾಡ್ಕೋಬೋದು, ಇಲ್ಲ ಬರೀ ಎಣ್ಣೆನಲ್ಲೂ ಕೂಡ ಮಾಡ್ಕೋಬೋದು. ಒಂದ್ಸರಿ ಎಣ್ಣೆ ಮತ್ತು ತುಪ್ಪ ಕಾದ್ಮೇಲೆ ಸ್ವಲ್ಪ ಸಾಸಿವೆ, ಒಂದು ದೊಡ್ಡ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಇದ್ರಲ್ಲಿ ಒಳ್ಳೆ ಟೇಸ್ಟ್ ಕೊಡುತ್ತೆ, ಕಮ್ಮಿ ಹಾಕ್ಕೋಬೇಡಿ ಜೀರಿಗೆನ. ಸಾಸಿವೆ ಮತ್ತು ಜೀರಿಗೆ ಸಿಡಿದ್ಮೇಲೆ ಒಣಮೆಣಸಿನ್ಕಾಯಿ 1-2-3 ಮುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು, ಇದನ್ನು ಅಷ್ಟೆ. 1-2 ನಿಮಿಷ ಎಣ್ಣೆನಲ್ಲಿ ಫ್ರೈ ಮಾಡಿಬಿಟ್ಟು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಂಬಿಡಿ. ದಾಲ್ ನೋಡಿ ಚೆನ್ನಾಗಿ ಬೆಂದಿದೆ. ಇದನ್ನೊಂದು ಸತಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ನೀಟಾಗಿ ಈ ಥರ ಮಿಕ್ಸ್ ಆಗಬೇಕು, ಆವಾಗಲೇ ದಾಲ್ ಟೇಸ್ಟ್ ಬರೋದು. ಬೇಳೆ ಬೇಳೆ ಥರ ಇದ್ದರೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ಇವಾಗ ನಾವು ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಲಾಸ್ಟಲ್ಲಿ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದನ್ನೇನು ಕುದಿಸೋ ಅವಶ್ಯಕತೆ ಇಲ್ಲ. ಇದು ಚಪಾತಿಗಾಗಲಿ, ಜೀರಾ ರೈಸ್ಗಾಗಲಿ, ಅಥವಾ ಅನ್ನಕ್ಕೆ ಮಾಮೂಲಿ ಅನ್ನಕ್ಕಾಗಲಿ ತುಂಬ ಒಳ್ಳೆ ಕಾಂಬಿನೇಷನ್ ಇದು. ಸೊ ಇವತ್ತು ನಾನು ಮಾಡಿದ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.